ಸುವರ್ಣ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಮಳೆ ಹಾನಿಯಿಂದ ತತ್ತರಿಸಿರುವಂತಹ ಕೊಡಗು ಜಿಲ್ಲೆಗೆ ಬೆಂಗಳೂರಿನಿಂದ ವಾಯುಪಡೆ ಹೆಲಿಕಾಪ್ಟರ್ ಮೂಲಕ ಪರಿಹಾರ ಸಾಮಗ್ರಿಗಳನ್ನು ರವಾನಿಸ್ತಾ ಇದೆ. ಸಮರೋಪಾದಿಯಲ್ಲಿ ವಾಯುಪಡೆಯ ಅಧಿಕಾರಿಗಳು ಬೆಂಗಳೂರು ಮತ್ತು ಮೈಸೂರಿನಿಂದ ಬಟ್ಟೆ, ಮೆಡಿಸಿನ್, ಸ್ನಾಪ್ಕಿನ್ಸ್ ಅಂತಹ ವಸ್ತುಗಳನ್ನು ಹೆಲಿಕಾಪ್ಟರ್ ಮೂಲಕ ಸಾಗಿಸ್ತಾ ಇದ್ದಾರೆ. ಹಾರಂಗಿ ಬಳಿಯ ಹೆಲಿಪ್ಯಾಡ್ಗೆ ಹೆಲಿಕಾಪ್ಟರ್ ಮೂಲಕ ಬರುವ ಪರಿಹಾರ ಸಾಮಗ್ರಿಗಳನ್ನು ನಂತರ ಟ್ರಕ್ಗಳ ಮೂಲಕ ಮಡಿಕೇರಿ ಡಿಸಿ ಆಫೀಸ್ಗೆ ತರಲಾಗ್ತಾ ಇದೆ. ವಾಯುಪಡೆಯ ವಿಂಗ್ ಕಮಾಂಡರ್ ಸೈಮನ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಶಶಿಶೇಖರ್ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ನೆರೆ ಹಾವಳಿಯಿಂದ ಹಾನಿಯಾಗಿರುವಂತಹ ಪ್ರದೇಶಗಳಿಗೆ ವಾಯುಸೇನೆಯ ಹೆಲಿಕಾಪ್ಟರ್ ಮೂಲಕ ಬೆಂಗಳೂರಿನಿಂದ ಸಾಮಗ್ರಿಗಳನ್ನು ಬಟ್ಟೆ ಸಾಮಗ್ರಿಗಳನ್ನು ತಂದಿದ್ದಾರೆ. ಬೆಂಗಳೂರು ಮತ್ತು ಮೈಸೂರು ಭಾಗಗಳಿಂದ ಹೆಲಿಕಾಪ್ಟರ್ ಮೂಲಕ ಸಾಮಗ್ರಿಗಳನ್ನು ತರಲಾಗ್ತಾ ಇದೆ. ನಮ್ಮ ಜೊತೆ ಎಸಿ ಅವರಿದ್ದಾರೆ, ಎಸಿ ಅವ್ರನ್ನ ಮಾತಾಡ್ತೀನಿ. ಸರ್, ಏನೆಲ್ಲ ಐಟಮ್ಗಳು ತರ್ತಾ ಇದ್ದೀರಿ ಸರ್? ಅಲ್ಲ, ಈಗ ಬೇಸಿಕಲಿ ಬಟ್ಟೆ ಐಟಮ್ ಇಂಡಿಯನ್ ಹ್ಯಾಂಡ್ಲೂಮ್ ಕಂಪ್ನಿಯವರು ಗಿಫ್ಟ್ ಮಾಡಿದ್ದಾರೆ 5 ಟನ್ನು. ಸೊ ಅದನ್ನ ಈಗ ನಾವು ಇಲ್ಲಿಂದ ನಮ್ಮ ಹುಣಸೂರಿಂದ ಮತ್ತೆ ಪಿರಿಯಾಪಟ್ಟಣ ಸ್ಟಾಫ್ ನ ಕರ್ಕೊಂಡು ಮತ್ತೆ ಶಾಲಾ ಮಕ್ಕಳನ್ನ ಕರ್ಕೊಂಡು ಅದನ್ನ ಶಿಫ್ಟ್ ಮಾಡ್ತಾ ಇದೀವಿ. ಈಗ ಹೆಲಿಕಾಪ್ಟರ್ ಮೂಲಕ ಇಲ್ಲಿಗೆ ಬಂದಿದೆ. ಈಗ ಆ ಟ್ರಕ್ ಮೂಲಕ ನಾವು ಕಳಿಸ್ತಾ ಇದೀವಿ. ಯಾವ ಪ್ರದೇಶಗಳಿಗೆ ಹೋಗುತ್ತೆ ಸರ್? ಅದು ಕೊಡಗು ಡಿಸಿ ಆಫೀಸ್ಗೆ ಹೋಗುತ್ತೆ, ಅಲ್ಲಿಂದ ಅವ್ರು ಹಂಚ್ತಾರೆ. ಮೆಡಿಸಿನ್ಸ್ ಆ ತರದ ಐಟಮ್ಗಳು ಇದಾವ ಸರ್? ಮೆಡಿಸಿನ್ ಈಗ ಬರೀ ಬಟ್ಟೆ ಕಳಿಸ್ತಾ ಇದೀವಿ, ಮೆಡಿಸಿನ್ ಎಲ್ಲ ಬೇರೆ ಕಡೆಯಿಂದ ಹೋಗ್ತಾ ಇದೆ. ಅಂದ್ರೆ ಲ್ಯಾಂಡ್ ರೂಟ್ ಇಂದ ಡಿಸಿ ಆಫೀಸ್ ಇಂದ ಡೈರೆಕ್ಟ್ ಹೋಗ್ತಾ ಇದೆ. ಎಷ್ಟು ಊರುಗಳಿಗೆ ತಲುಪಿಸಲಾಗ್ತಾ ಇದೆ ಸರ್? ಇದು 5 ಟನ್ ಇದೆ ಬಟ್ಟೆ. ಅದನ್ನ ಮಡಿಕೇರಿ ಡಿಸಿ ಆಫೀಸಿಗೆ ಕಳಿಸ್ತೀವಿ. ಅಲ್ಲಿ ಅವ್ರಿಗೆ ಎಲ್ಲಿ ಬೇಕೋ, ಎಲ್ಲಿ ಅವಶ್ಯಕತೆ ಇದೆಯೋ ಅವ್ರು ಕಳಿಸ್ತಾರೆ. ನಾವಿಲ್ಲಿ ಬೇಸಿಕಲಿ ಮೈಸೂರು ಇಂದ ಕೋಆರ್ಡಿನೇಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರಿನಿಂದ ಬಟ್ಟೆಗಳನ್ನ ಹೊತ್ಕೊಂಡು ಬಂದಿರುವಂತಹ ಏರ್ಕ್ರಾಫ್ಟ್ ಇದು, ಹೆಲಿಕಾಪ್ಟರ್ ಬೆಂಗಳೂರಿನಿಂದ ಬಂದಿದೆ. ಇಲ್ಲಿಂದ ಈ ನಾವಿರುವಂತಹ ಜಾಗ ಆರಂಗಿ ಜಲಾಶಯದ ಜಾಗ. ಅಗತ್ಯವಿರುವಂತಹ ಬಟ್ಟೆಗಳು, ಮೆಡಿಸಿನ್ಗಳನ್ನ ವಾಯುಸೇನೆಯ ಹೆಲಿಕಾಪ್ಟರ್ನಲ್ಲಿ ಸಾಗಿಸಲಾಗ್ತಾ ಇದೆ. ವಾಯುಸೇನೆಯ ಅಧಿಕಾರಿಗಳಿದ್ದಾರೆ, ವಿಂಗ್ ಕಮಾಂಡರ್ ಸೈಮನ್ ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರು ಇಲ್ಲಿಂದ ಮುಂದಕ್ಕೆ ಹೆಲಿಕಾಪ್ಟರ್ ಸಾಗೋಕ್ಕಾಗೋದಿಲ್ಲ, ಯಾಕಂದ್ರೆ ವೆದರ್ ಸರಿ, ಮಳೆ ನಿರಂತರವಾಗಿ ಸುರಿತಾ ಇದೆ ಮತ್ತೆ ಮಂಜಿನ ವಾತಾವರಣ ಇದೆ. ಹಾಗಾಗಿ ಇಲ್ಲಿಂದ ಮಡಿಕೇರಿಗೆ ಹೆಲಿಕಾಪ್ಟರ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿಂದ ಲಾರಿಗಳ ಮೂಲಕ ಬಟ್ಟೆಗಳನ್ನ ಸಾಗಿಸಲಾಗ್ತದೆ. 5 ಟನ್ ಲೋಡು ಈಗಷ್ಟೇ ಮಡಿಕೇರಿಯ ಜಿಲ್ಲಾ ಕೇಂದ್ರಕ್ಕೆ ಹೋಗುತ್ತೆ ಡಿಸಿ ಆಫೀಸ್ನಿಂದ. ಅಲ್ಲಿಂದ ಯಾರ್ಯಾರಿಗೆ ಅಗತ್ಯ ಇದೆ ಅಲ್ಲಿಗೆ ಈ ವಸ್ತುಗಳೆಲ್ಲ ಹೋಗುತ್ತೆ. ಈಗ ಲಾರಿಗಳು ಸಿದ್ಧ ಆಗಿ ನಿಂತಿದ್ದಾವೆ. ಆ ಲಾರಿಗಳ ಮೂಲಕ ಈ ಎಲ್ಲ ವಸ್ತುಗಳು ಕೂಡ ಮಡಿಕೇರಿಗೆ ಶಿಫ್ಟ್ ಆಗುತ್ತೆ. ಅಲ್ಲಿಂದ ಯಾವ್ಯಾವ ಗ್ರಾಮಗಳಿಗೆ ಬಟ್ಟೆಗಳ ಅಗತ್ಯ ಇದೆ ತುಂಬಾ, ಅವುಗಳನ್ನ ತೆಗೆದುಕೊಂಡು ಹೋಗ್ತಾ ಇದೆ. ನಿರಂತರವಾಗಿ ಬೆಂಗಳೂರಿನಿಂದ ವಾಯುಸೇನೆಯ ಅಧಿಕಾರಿಗಳು ಹೆಲಿಕಾಪ್ಟರ್ ಮೂಲಕ ಶಟಲ್ ಮಾಡ್ತಾ ಇದ್ದಾರೆ. ಅಗತ್ಯ ಇರುವಂತಹ ಎಲ್ಲ ವಸ್ತುಗಳನ್ನು ಕೂಡ ತರಲಾಗ್ತಾ ಇದೆ. ಇನ್ ಕೆಲವೇ ಕ್ಷಣಗಳಲ್ಲಿ ಹೆಲಿಕಾಪ್ಟರ್ ಈಗ ಹೊರಡುತ್ತೆ, ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಮತ್ತೆ ಅಲ್ಲಿಂದ ಏನು ಅಗತ್ಯ ಸಾಮಗ್ರಿಗಳಿದಾವೆ ಬೆಂಗಳೂರಿನಿಂದ ತುರ್ತಾಗಿ ನೀಡಿರುವಂತಹ ಜಾಗಗಳಿಗೆ ಬೆಂಗಳೂರಿಗೆ ಹೋಗಿ ಅಲ್ಲಿನಿಂದ ಅಗತ್ಯವಿರುವಂತಹ ಎಲ್ಲ ಸಾಮಗ್ರಿಗಳನ್ನ ಮತ್ತೆ ಹೊತ್ತು ತರುವಂತಹ ಕೆಲಸವನ್ನ ವಾಯುಸೇನೆಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸಮರೋಪಾದಿಯಲ್ಲಿ ಪರಿಹಾರ ಕಾರ್ಯಗಳು ನಡೀತಾ ಇದ್ದಾವೆ. ಈ ವಾಯುಸೇನೆ ಕೈ ಜೋಡಿಸಿರೋದ್ರಿಂದಾಗಿ ದೂರದಿಂದ ಮೆಟೀರಿಯಲ್ಗಳನ್ನ ತೆಗೆದುಕೊಂಡು ಬರೋದಕ್ಕೆ ತುಂಬಾ ಸಾಧ್ಯ ಆಗ್ತಾ ಇದೆ. ವಾಯುಸೇನೆಯ ಅಧಿಕಾರಿಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ವಿಂಗ್ ಕಮಾಂಡರ್ ಸೈಮನ್ ಅವರ ನೇತೃತ್ವದ ತಂಡ ಇಡೀ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಎಷ್ಟು ಈಗ ಒಂದಷ್ಟು ಬಟ್ಟೆಗಳನ್ನು ತರಲಾಗ್ತಾ ಇದೆ, ಮೆಡಿಸಿನ್ಗಳನ್ನು ತರಲಾಗ್ತಾ ಇದೆ, ನ್ಯಾಪ್ಕಿನ್ಸ್ಗಳನ್ನು ತರಲಾಗ್ತಾ ಇದೆ. ರಸ್ತೆ ಮೂಲಕ ಮೈಸೂರಿನಿಂದ ಮಡಿಕೇರಿ ಮಾರ್ಗಕ್ಕೆ ಸಾಗಿಸಲು ಸಾಧ್ಯ ಆಗದೆ ಇರುವಂತಹ ವಸ್ತುಗಳನ್ನ ತುಂಬಾ ತುರ್ತಾಗಿ ರಸ್ತೆ ಮೂಲಕ ಬಂದ್ರೆ ಸಾಕಷ್ಟು ಲೇಟ್ ಆಗುತ್ತೆ. ಆ ಕಾರಣದಿಂದಾಗಿ ಹೆಲಿಕಾಪ್ಟರ್ ಮೂಲಕ ಈ ವಸ್ತುಗಳನ್ನ ತರುವಂತಹ ಕೆಲಸವನ್ನ ವಾಯುಸೇನೆಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗ ಹೆಲಿಕಾಪ್ಟರ್ ಮೂಲಕ ಸಾಮಗ್ರಿಗಳನ್ನೆಲ್ಲ ತರೋದಕ್ಕೆ ಹೆಲಿಕಾಪ್ಟರ್ ಆರಂಗಿ ಹೆಲಿಪ್ಯಾಡ್ನಿಂದ ಬೆಂಗಳೂರಿನ ಕಡೆಗೆ ಹೋಗ್ತಾ ಇದೆ. ಬೆಂಗಳೂರಿನಿಂದ ಅಗತ್ಯವಿರುವಂತಹ ವಸ್ತುಗಳೇನಿದೆ ಅವುಗಳನ್ನ ತರೋದಕ್ಕೆ ಹೆಲಿಕಾಪ್ಟರ್ ಹೋಗ್ತಾ ಇದೆ. ಒಟ್ಟು 5 ಟನ್ ಸಾಮಗ್ರಿಗಳನ್ನ ಈಗಾಗಲೇ ಇಲ್ಲಿಗೆ ಹೆಲಿಕಾಪ್ಟರ್ ಮೂಲಕ ಮಡಿಕೇರಿಗೆ ಪೂರೈಸುವಂತಹ ವ್ಯವಸ್ಥೆ ಆಗ್ತಾ ಇದೆ. ಈಗ ಮತ್ತೆ ಬೆಂಗಳೂರಿನಿಂದ ಬೆಂಗಳೂರಿಗೆ ಮತ್ತೆ
ಮಡಿಕೇರಿಗೆ ಟ್ರಿಪ್ ಮಾಡುತ್ತೆ, ಸೆಟಲ್ ಮಾಡುತ್ತೆ ಹೆಲಿಕಾಪ್ಟರ್. ಇಂಡಿಯನ್ ಏರ್ಫೋರ್ಸ್ ನ ಹೆಲಿಕಾಪ್ಟರ್ ವಿಂಗ್ ಕಮಾಂಡರ್ ಸೈಮನ್ ಅವರ ನೇತೃತ್ವದಲ್ಲಿ ಅಗತ್ಯವಿರುವಂತಹ ಬಟ್ಟೆ ಮೆಡಿಸಿನ್ಸ್ ಗಳನ್ನ ತೆಗೆದುಕೊಂಡು ಬರುವಂತಹ ಕೆಲಸವನ್ನು ಮಾಡ್ತಾ ಇದೆ. ಈಗಾಗಲೇ ಮಡಿಕೇರಿಗೆ ಸಾಕಷ್ಟು ಪರಿಹಾರ ಸಾಮಗ್ರಿಗಳು ಬಂದಿದೆ, ಊಟ ಆ ರೀತಿಯ ಸಾಮಗ್ರಿಗಳು, ಆಹಾರ ಪದಾರ್ಥಗಳೆಲ್ಲವೂ ಬಂದಿದೆ. ಆದರೆ ಅಗತ್ಯವಿರುವಂತಹ ಬಟ್ಟೆಗಳು ಬೇಕು, ರೈನ್ ಕೋಟ್ಗಳು ಬೇಕು, ಮತ್ತೆ ಜರ್ಕಿನ್ಗಳು ಬೇಕು, ಸ್ವೆಟರ್ಸ್ ಬೇಕು, ಮೆಡಿಸಿನ್ಸ್ಗಳು ಬೇಕು, ನ್ಯಾಪ್ಕಿನ್ಸ್ ಬೇಕು, ಡೈಪರ್ಸ್ ಬೇಕು, ಇಂತಹ ವಸ್ತುಗಳನ್ನ ತೆಗೆದುಕೊಂಡು ಬರಲಾಗ್ತಾ ಇದೆ. ಈಗ ನಾನು ತೋರಿಸ್ತೀನಿ ಬೆಂಗಳೂರಿನ ಕಡೆಗೆ, ಈಗ ಹೆಲಿಕಾಪ್ಟರ್ ಮೂವ್ ಆಗ್ತಾ ಇದೆ ಬೆಂಗಳೂರಿಗೆ ಹೋಗಿ. ಈಗ ಇಲ್ಲಿಂದ ಎಲ್ಲೆಲ್ಲಿ ಯಾರ್ಯಾರು ದಾನದ ಮೆಟೀರಿಯಲ್ಗಳನ್ನ ಬೆಂಗಳೂರಿನಲ್ಲಿ ಕೊಡ್ತಾ ಇದ್ದಾರೆ ಅವುಗಳನ್ನ ಸಂಗ್ರಹಿಸಿಕೊಂಡು ವಾಯುಸೇನೆಯ ಅಧಿಕಾರಿಗಳು ಬೆಂಗಳೂರಿಗೆ, ಬೆಂಗಳೂರಿನಿಂದ ಮಡಿಕೇರಿಗೆ ಜಿಲ್ಲಾ ಕೇಂದ್ರಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೈಸೂರು ಮತ್ತೆ ಬೆಂಗಳೂರಿನಿಂದ ಈ ಏರ್ಫೋರ್ಸ್ನ ಅಧಿಕಾರಿಗಳು ಈ ಕಾರ್ಯಾಚರಣೆಯನ್ನ ನಾವು ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಅಸಿಸ್ಟೆಂಟ್ ಕಮಿಷನರ್ ಮಾತನಾಡಿದ್ರು, ಮಡಿಕೇರಿಯ ಜಿಲ್ಲಾ ಕೇಂದ್ರಕ್ಕೆ ಇವುಗಳನ್ನೆಲ್ಲ ತಲುಪಿಸಿ ಆ ನಂತರ ಯಾರಿಗೆ ಅಗತ್ಯ ಇದೆ ಅವರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಈ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅಗತ್ಯ ವಸ್ತುಗಳನ್ನ ತರುವಂತಹ ಕೆಲಸವನ್ನ ಸಮರೋಪಾದಿಯಲ್ಲಿ ವಾಯುಸೇನೆಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಶಶಿಶೇಖರ್, ಸುವರ್ಣ ನ್ಯೂಸ್, ಮಡಿಕೇರಿ.